priya. Paro. Please love me, priya. Avu bandilla. Yelli hodre? Adella nenni yaka? ಜವಾಬ್ದಾರಿಯಿಂದ ಮಾತಾಡ್ರೆ, ನಿಮ್ಗೆ ಇಷ್ಟ ವಯಸ್ಸೈತಿ. ಅವಳು ಇಷ್ಟ ಬಂದಿದ್ ಕಡೆ ಹೋಗ್ತಾಳೆ, ಇಷ್ಟ ಬಂದಿದ್ ಕಡೆ ಬರ್ತಾಳೆ. ಅದನ್ನೆಲ್ಲ ಕೇಳ್ತೀನಿ ಅವ್ರ ಗಂಡನ. ಇವತ್ತಿಲ್ಲ ನಾಳೆ ಹಾಕಂಡ್ರಿ ಅಜ್ಜಿಯವ್ರ, ನೀವು ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕು. ಆ ಥರ ಕನ್ಸಲ್ಲ ಕಾಣ್ಬೇಡ. ಸುಮ್ಮನೆ ಪಾಯಿಂಟ್ ವೈಶಾಲಿ ಅವ್ರೆ, ಯಾಕೆ ಸುಮ್ಮನೆ ಜಗಳ ಮಾಡ್ತೀರಾ? ಏನೋ ಒಂದು ಉತ್ತರ ಕೊಟ್ರೆ ಆಯ್ತಪ್ಪ. ಏ ಪಡವಲಕ, ವೇದ ಊರಲ್ಲಿಲ್ಲ, ಇಂಟ್ರೋಗ್ ಹೋಗಿದ್ದಾಳೆ. ವೇದ ಅವ್ರಲ್ಲ ಅಂದ್ರೆ ನೀವ್ ಯಾಕೆ ಬಂದ್ರಿ? ಅಕ್ಕ ಇವ್ರಿಗೆ ಕಾಫಿ ಕೊಡ್ಬೇಡ. ಏನವ್ನು ಹೀಗೆ ಹೇಳ್ತಾ ಇದ್ದಾರೆ? ಅಲ್ಲ, ನಾವು ನಿಮ್ಮ ಮನೆಗೆ ಬರೋದು ಕಾಫಿಗೋಸ್ಕರನ. ಈ ಥರ ಅವಮಾನ ಮಾಡಿದ್ರೆ ಕಾಸು ಕೊಟ್ಟು ಕಾಫಿ ಕುಡಿತೀವಿ. ನಿಮ್ದು ರೊಕ್ಕ ಕೊಟ್ಟು ಕುಡಿಬೇಕೇನ್ರಿ? ಅಂದಾರ ನೀನು ಹೋಗಿ ಹೋಗಿ ಅವ್ನ ಮಾತು ಬೆಲೆ ಕೊಡ್ತಿಲ್ಲ. ಅಲ್ಲ, ಹೋಟ್ಲ್ ಹೋಗಿ ತಿಂಡಿ ತಿಂದ ಮೇಲೆ ವಾಣಿ ಬೈದ ಅಂದ್ರೆ ಬಿಲ್ ಕೊಡದೆ ಬಂದ್ಬಿಡ್ತೀಯಾ? ಅವ್ನ್ ಏನ್ ಮಾತಾಡ್ತಾನ ಅವ್ನಿಗೆ ಗೊತ್ತಿರಲ್ಲ. ಅವ್ನ್ ಬಿಟ್ಟಾಕ ಏನ್ರಿ ಬಿಟ್ಟಾಕೋದು? ನನಗ್ ಗೊತ್ತು ರೀ ಪರಮೇಶ್ವರ ಅವರೇ, ನಿಮ್ಗೆ ಹೇಳಕ್ಕಾಗಲ್ಲ ಅಂತ ಸುಪ್ಪುಂಡ್ ಕೈಲಿ ಈ ತರ ಬಯಸ್ತಾ ಇದ್ದೀರಾ? ವೈಶಾಲಿ ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಳ್ತಾ ಇದೀಯಾ? ಬಡವಲ್ಕ ಆಡಿದ ಮಾತನ್ನ ವಾಪಸ್ ತಗೋಬೇಕು ಮೇಡಮ್ ಅವರೇ. ನಾವು ಕಾಫಿ ಕತಿ ಇಲ್ದೆ ಇಲ್ಲಿಗೆ ಬರ್ತೀವ. ಗುಂಡಣ್ಣವ್ರೆ, ಕಾಫಿ ಮಾಡ್ಕೊಡ್ತೀನಿ, ಕುಡೀರಿ, ಕೋಪ ಕಡಿಮೆ ಆಗತ್ತೆ. ನಿಮ್ಮ ಮನೆ ಕಾಫಿ ಯಾರಿಗೆ ಬೇಕೋ, ನಾವ್ ಈ ಕಡೆ ತಲೆನೂ ಹಾಕಲ್ಲ, ನಡೀರಿ ಹೋಗೋಣ. ಕಾಫಿ ಕುಡ್ಕೊಂಡು ಹೋಗೋಣ ವೈಶಾಲಿ. ಕಾಫಿ ಕುಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ ಗುಂಡಣ್ಣ. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ, ನಮ್ಮ ಹೆಸರು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನ ಸಣ್ಣ ಅಂತ ಕರ್ದಂಗೆ ಇರುತ್ತೆ. ಅಲ್ಲ, ಈ ಹುಚ್ಚರ ಮಾತನ ಕಳ್ಳರ ಮಾತನ ಯಾರು ನಂಬ್ತಾರೇನ? ಮಾಮ ನಾಗಿಟ್ಟಿರ್ಬೋದು, ಹುಚ್ಚಾಕೊಳ್ಳಲ್ಲ. ಏ ಪಡವಲಕಾಯ್, ನೋಡ್ತಾ ಇರೋ ನಿನ್ಗೊಂದು ಗತಿ ಕಾಣಿಸ್ತೀನಿ. ನೀವು ನನ್ನ ಗತಿ ಕಾಣಿಸ್ಕಿಂತ ಮೊದ್ಲು ನಾನು ನಮ್ಮ ಮಕ್ಕ ಸೇರಿ ನಿಮಗೊಂದು ಗತಿ ಕಾಣಿಸ್ತೀವಿ. ಇದ್ರ ಹಿಂದೆ ಯಾರ ಕೈವಾಡ ಇದೆ? ವಿರೋಧ ಪಕ್ಷದವ್ರು ಕೈವಾಡ ಇದೆಯಾ? ನಮ್ಗೆ ಆರಾಮ ವಿರೋಧ ಪಕ್ಷದವರು ಇಷ್ಟೆಲ್ಲ ಮಾಡ್ತಾನ, ಅವನೊಬ್ಬನ ಕಲ ಸಾಧ್ಯ ಇಲ್ಲಮ್ಮ. ರೀ, ಆ ಪಾರ ಜೊತೆ ಸೇರ್ಕೊಂಡು ಇವ್ನ್ ಮಾಟ ಮಂತ್ರ ಮಾಡಿದಾನೆ. ಬರ್ರಿ, ಅವ್ರ ಮನೆಗೆ ಹೋಗಿ ದಬಾಯಿಸೋಣ. ದಬಾಯಿಸಬೇಡಮ್ಮ, ಇದನ್ನ ಎತ್ಕೊಂಡು ದಬಾಯಿಸೋಣ. ಇದನ್ನ ನೀವ್ ಎತ್ಕೊಂಡ್ರೆ ಆಮೇಲೆ ನಾನ್ ನಿಮ್ನ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ಬೇಕಾಗತ್ತೆ. ನನಗೇನೋ ಗೊತ್ತು, ನಮ್ಗೆ ಯಾಕೋ ಅವ್ಳು ಚಿಂತೆ. ಇಂಟರ್ವ್ಯೂ ಅಂದ್ರೆ ಇಂಟರ್ವ್ಯೂ ಎಲ್ಲಿ ಇರ್ತೈತಿ? ಅವಳು ಬಂದ್ಮೇಲೆ ಕೇಳಿ ಹೇಳ್ತೀನಿ. ಆಗ ಅವ್ರಿಗೆ ಏನಾರು ಎಡಜಗ್ಗಿ ಕೆಲಸ ಸಿಕ್ಕ್ರೆ ಆಮೇಲೆ ನಂಗತಿ. ಸುಬ್ಬು, ನೀ ಯೋಚನೆ ಮಾಡ್ಬೇಡ, ಅವಳ ಅಮ್ಮನಂತವ್ರನ್ನ ತಂದು ಕಟ್ತೀನಿ ನಿನಗೆ. ನಾನು ಅವ್ರ ಅಮ್ಮ ಬೇಡ, ವೇದವ್ರ ಬೇಕೆ. ಸುಮ್ಮನೆ ಬಿಡ್ಬೇಡಿ ಅವ್ರನ್ನ, ಚೆನ್ನಾಗಿ ದಬಾಯಿಸ್ರಿ. ಬಿಡ್ತೀನಮ್ಮ, ನಾನು ಯಾರು ಕಷ್ಟದಲ್ಲಿದ್ದವ್ರ ಪಾಲಿಗೆ ದಾರಿ ದೀಪ, ಎದುರಾಕೊಂಡವ್ರಿಗೆ ಸೂರ್ಯನ ಪ್ರತಿರೂಪ, ಸುಟ್ಟು ಬಿಸಾಕ್ಬಿಡ್ತೀನಿ. ದಾಸನ ಪುರಾವೆಗಳು ಸಿಗ್ಲಿ, ಅದನ್ನೇ ಆಧಾರವಾಗಿ ಇಟ್ಕೊಂಡು ಜೈಲ್ ಒಳಗಡೆ ನಿಂತ್ಕೊಂಡು ಕಂಪಿ ಎಣಿಸ್ಬೇಕು. ಹಂಗ್ ಮಾಡ್ತೀನಿ. ಅಗ ನಾಯಿ ಬೇಕು ಜಗಳ. ಸುಬ್ಬು ಸುಮ್ಮಿರು, ಇವತ್ತಲ್ಲ ನಾಳೆ ನಿನ್ನ ಅತ್ತೆ ಮಾವ ಆಗೋರು. ಬಚ್ಬೇಡ, ಯಾಕೋ ಯಾಕೋ ರೇಗಾಡ್ತಿದ್ದ? ಕೋಣಕೊಂಡೆ ಕ್ಲೈಂಟು ಕೇಸ್ ವಾಪಸ್ ತಗೊಂಡ್ಬಿಟ್ರೆ ಅಂತೂ ಮನೆಗೆ ಬರಲ್ಲ ಅಂತ ಹೇಳಿ ಮನೆಗೆ ಬಂದಿಲ್ಲ, ತುಂಬ ಸಂತೋಷ ಆಯ್ತು. ಅಲ್ಲ, ನೀನು ರಾಜಕಾರಣಿ ಆಗ್ತಾ ಇದೀಯಾ? ನೀವೆಲ್ಲ ಬಿಡ್ತೀರಪ್ಪ, ಖರ್ಚು ಕತ್ತಿರಲ್ಲ. ನಾವೆಲ್ಲ ಕರೆದಿರಿ, ನೀವ ಬಂದಿರಿ. ನೀನು ಇದೆಲ್ಲ ನಂಬ್ತೀಯ? ಹೈಕಮಾಂಡ್ ಹೇಳಿದ್ಮೇಲೆ ನಂಬ್ಲೇಬೇಕ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಈ ತರ ಮಾಟ ಮಂತ್ರ ಮಾಡಿಸಿದಕ್ಕೆ ವಿಧಾನಸೌಧದಲ್ಲಿ ಏನಾಯ್ತು ಗೊತ್ತಾ? ಮಾರಾಮಾರಿ ಹಣ ಹಣೆ ಆಯ್ತು. ಒಬ್ರಿಗೊಬ್ರು ಜುಟ್ಟುಗಳನ್ನ ಎಳ್ಕೊಂಡು ಬಟ್ಟೆಗಳನ್ನ ಹರ್ಕೊಂಡು ಒಡದಾಡಕ್ ಶುರು ಮಾಡಿದ್ರು. ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ನೀನು ಕೋಪ ಮಾಡ್ಕೊಂಡಿ ಅಂತ ಶಾಸ್ತ್ರಿಗಳು ಹೇಳಿದ್ದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ?
ಕುಂಬಳಕಾಯಿ ದಾನ ಕೊಡಿ ಅಂತ ಹೇಳಿದ್ರೆ ವೈಶಾಲ್ಯರೇ ಯಾಕೆ ಆತರ ಪಡ್ತೀರಾ? ಕುಂಬಳಕಾಯಿಗೆ ಪಿನ್ ಚುಚ್ಚರ ಕೊಡ್ತೋಗ್ಬಿಡುತ್ತೆ, ಹಾಗೆ ಇಟ್ರೆ ಒಂದ್ ವರ್ಷ ಬರುತ್ತೆ. ಈ ಶಾಸ್ತ್ರಗಳು ಹೇಳಿದ್ರಿ ಗುಣ್ಣನವ್ರು ಯಾವ ಬುದ್ಧಿಲ್ಲ. ಮೂರವರಡಿ ತಲೆ ಮೇಲೆ ಮಟ್ಟಕ್ ದಾನೆ, ಮೂರಡಿ ಒಳಗೋ ಹೊರೆ ಮಾತ್ರ ಮೇಲೆ ಇರ್ಬೇಕು. ಸುಮ್ಮನೆ ನಿಂತ್ಕೊಳ್ಳ, ಇರೋ ಬೆಂಕಿ ತುಪ್ಪ ಸುರಿಬೇಡ. ಅವ್ನು ಸುರಿದಿದ್ದು ತುಪ್ಪ ಅಲ್ಲ, ಪೆಟ್ರೋಲ್. ಪೆಟ್ರೋಲ್ ಲೀಟರ್ಗೆ 75% ಜಾಸ್ತಿ ಆಗಿದೆ ಕಣೋ, ಯಾಕೆ ವೇಸ್ಟ್ ಮಾಡ್ಬೇಕು? ಶಾಸ್ತ್ರಗಳು ಹೇಳಿದ್ದಾರೆ ಇದು ವಿರೋಧಿ ನಾಮ ಸಂವತ್ಸರ, ಈ ಸಂವತ್ಸರದಲ್ಲಿ ಒಬ್ರು ಇನ್ನೊಬ್ಬರ ಮೇಲೆ ವಿರೋಧ ಮಾಡ್ತಾರೆ ಅಂತ. ಈಗ ನೀವು ನಮಗೆ ವಿರೋಧ ಮಾಡ್ತಾರಲ್ಲ ಹಂಗೆ. ತುಲಾ ಲಗ್ನದಲ್ಲಿ ಈ ಸಂವತ್ಸರ ಪ್ರಾರಂಭವಾದ್ದರಿಂದ ಒಬ್ರಿಗೊಬ್ರಿಗೆ ಮನಸ್ತಾಪ, ವಿರೋಧ ಇರೋದು ಸಹಜ. ರಾಜಕೀಯ ನ್ಯೂಸ್ ನೋಡಿ ಚೆನ್ನಾಗಿ ಮಾಡಿರ್ಬೋದು. ಹೌದಾ? ಏನ್ ಇವಾಗ ನಿಮಗೆ ಮಾತ್ರ ಮಾಟ ಮಂತ್ರ ಮಾಡ್ಸಕ್ ಗೊತ್ತು ಅನ್ಕೊಂಡಿದ್ರ? ನಾನ್ ಕೊಳ್ಳೆಗಾಗಿ ಮಾಟ ಮಂತ್ರ ಮಾಡಿಸಿ ನಿಮ್ ಮನೆ ಮುಂದೆ ನಿಮ್ಮ ತಂದು ಇಡ್ತೀನಿ. ವೈಶಾಲಿ ಚಿಕ್ಕ ವಿಷಯಕ್ಕೆ ಯಾಕೆ ಜಗಳ ಮಾಡ್ತಿದ್ಯಾ? ಯಾವ್ದೇ ಚಿಕ್ಕ ವಿಷಯ, ನಮ್ಮ ಮನೆ ಮುಂದೆ ಬಂದೋಳು ಸ್ಮಶಾನ ತರ ಇದೆ. ಅದಕ್ಕೆ ನನ್ನ ಕೈಲಾಸನ ರಣರಂಗ ಮಾಡ್ತಾ ಇದೀರ ನೋಡ್ರಿ. ಈ ವಿಷಯದಲ್ಲಿ ನನಗೆ ಆಸಕ್ತಿ ಇರೋದ್ರೆ ನಂಬಿಕೆನೂ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಡಿ. ವೈಶಾಲ್ ಅವರು ನಿನ್ ಮೇಲೆ ಕಣ್ಣಿಟ್ರ, ಅವ್ರು ನಮಗೆ ಏನರ ಮಾಡೋಕಿನ್ನ ಮೊದ್ಲು ನಾವು ಅವ್ರಿಗೆ ಮಾಡ್ಬೇಕು, ಮಂತ್ರವಾದಿನ ಕರೆಸ್ಬೇಕೆ. ಹಂಗ ಮಾಡಿದ್ರೆ ಒಳ್ಳೇದಾಗುತ್ತೆ. ರೋಗ ಬರೋಕಿನ್ನ ಮೊದ್ಲು ಔಷಧಿ ತಗೋಬೇಕೆ. ಅಕ್ಕ ಲೋಣವ ತಡಿಯೋ ಸುಬ್ಬು, ಮಂತ್ರವಾದಿ ಕೊಡೋಕ್ ದುಡ್ಡು ತಗೊಳ್ತಾ ಇದೀನಿ. ಬೇಗವ್ರ ನೀವು ಊರಾಗಿಲ್ಲ ಅಂದ್ಕೊಳ್ಳಿ ನೋಡ್ರಿ, ನಿಮ್ಮ ಅಕ್ಕ ಬಾವ ಬುದ್ಧಿ ಹೇಳೋರೇ ಇಲ್ಲ. ಸುಬ್ಬ ಐ ಬೇಗವ್ರ ಮಾತಾಡಕತ್ತೀನಿ. ಸುಬ್ರಹ್ಮಣ್ಯ ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಕಣೋ. ಸುಬ್ಬ ನಿನ್ನೆ ರಾತ್ರಿ ನೀನು ನನ್ ಕನ್ಸಲ್ ಬಂದಿದ್ದೆ. ಸ್ವೀಟ್ ಕೊಡು ಅಂತ ಕೇಳಿದೆ, ಅದಕ್ಕೆ ಕೊಡೋಣ ಅಂತ ಬಂದೆ. ಕೊಡ್ರಿ ತಗೋಣೋ ಕಣ್ಬಿಡು. ನಾ ಕೇಳಿದ ಈ ಸ್ವೀಟ್ ಅಲ್ರಿ ವೇದವ್ರ. ಇನ್ಯಾವ ಸ್ವೀಟ್? ಮುತ್ತು ಮುತ್ತು ಮತ್ತೆ ಮುತ್ತು ನಿನ್ನ ಮುತ್ತು ತಂದ ಮತ್ತು. ಸುಬ್ಬ ಹೀಗೆ ತರಲೆ ಮಾಡಿದ್ರೆ ತರಲೆ ಸುಬ್ಬ ಅಂತ ರೇಡಿಯೋ ಅನೌನ್ಸ್ ಮಾಡ್ಬಿಡ್ತೀನಿ. ಬ್ಯಾಡ್ರಿಪ್ಪ ಯದೋರ, ನೀವು ಎಷ್ಟು ಒಳ್ಳೆಯವ್ರಿ, ಗಣೇಶನ ಸ್ವೀಟ್ ತಂಬ ಅಂತ ಬೆಳೆ ತಂದು ಕೊಟ್ಬಿಟ್ರಿ. ಇದಾಗ ಬುದ್ಧಿ ನಿಮ್ಮ ಅಕ್ಕ ಮಗಂಗೆ ಹಾಕಿಲ್ಲ. ಅಕ್ಕ ಮಗನ ನಿಮ್ಗೆ ಯಾಕೆ ಕೋಪ? ಅಲ್ರಿ ನಮ್ಗ ಮಾಟ ಮಾತ್ರ ಮಾಡ್ಸೇನೆ ಅಂತಾರ. ಮಾಟ ಮಾಡ್ಸೋದು ನೀವು, ನಾವಲ್ಲ. ಕುದು ಕುಡಿದ ಬಸವಣ್ಣ ಲಾಣಿ ರೀ, ನಾವಂತ ಚಿಲ್ಡ್ರ ಕೆಲಸ ಮಾಡಂಗಿಲ್ಲ. ಮತ್ತೆ ಯಾಕೆ ಹೀಗಾಯ್ತು? ಈಗ ಯಾರಿಗೆ ಗೊತ್ತಿರಿಪ್ಪ, ನಿಮ್ಮ ಮಕ್ಕ ನಮ್ಮ ಮೇಲೆ ಕಣ್ಣಿಟ್ಟಾಳ, ನಮ್ಗ ಮಾಟ ಮಾತ್ರ ಮಾಡ್ಸೇನೆ ಅಂತಾಳ. ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ನಮ್ಮ ಮಕ್ಕನ ಮಂತ್ರವಾದಿ ಕಡೆ ಕರ್ಕೊಂಡೋಗಿ ಮಾಟ ಮಾಡ್ತೀನಿ. ಏಟ್ಗೆ ಎದುರೇಟೆ ನಾ ನಿಮ್ ಮನೆಗೆ ಯಾಕೆ ಬರ್ತೀನಿ ಗೊತ್ತೇನೋ? ಯಾಕ್ರಿ ಈ ಸುಂದರವಾದ ಮುಖ ನೋಡಕ್ಕೆ? ಹೌದ್ರೆ ಹೌದು ಕಣೋ, ನಮ್ಮಿಬ್ಬರ ಮನೆಯವ್ರಿಗೆ ಜಗಳ ಆಗ್ಬಿಟ್ರೆ ಆಮೇಲೆ ನಮ್ಮಿಬ್ಬರ ಗತಿ ಏನೋ. ಈಗ ನಿಮ್ಮ ಅಕ್ಕ ನಮ್ಮ ಮಾಟ ಮಾತ್ರ ಮಾಡ್ತೇನೆ ಅಂದ್ರೆ ಮಾಡಿಸ್ಲಿ ಬಿಡು. ಉಪ್ಪಿನವರು ನೀರು ಕುಡಿತಾರೆ. ನಮ್ಮ ಉಪ್ಪಿನಿ ಅವ್ರು ನೀರು ಕುಡಿತಾರೆ. ಸುಬ್ಬ ನಮ್ಮ ಅಕ್ಕನಿಗೆ ಕೋಪ ಬಂದಿದೆ, ನೀನೇನು ಮಾತಾಡ್ಬೇಡ, ಸುಮ್ಮನೆ ಇದ್ಬಿಡು, ಎಲ್ಲ ಸರಿ ಹೋಗುತ್ತೆ. ಏನಾರ ಅಂದ್ರೇನ್ರಿ? ನೀನು ಆ ಮೂರುವರೆ ಅಡಿಗೆ ಮಾಟ ಮಾಡಿಸಿ ಮಣ್ಣು ಮುಕ್ಕಿಸ್ತೀನಿ ಅಂದ್ರು. ಹಂಗಂದ್ರೆ ನಾನು ನಮ್ಮ ಮಕ್ಕನ ಕರ್ಕೊಂಡೋಗಿ ಮಾಟ ಮಾಡಿಸ್ತೀನಿ. ಹೇಳಕಣೋ ಏ ನಾ ಮಾಡ್ಸವನ ಏನಾದ್ರೂ ಮಾಡ್ಕ. ಅಕ್ಕ ವೈಶಾಲಿ ಅವರು ಮಾಟ ಮಾತ್ರ ಮಾಡ್ತಾರಂತೆ. ಯಾರು ಹೇಳಿದ್ರು? ಈಗ ವೇದವ್ರು ಹೇಳಿದ್ರಿ. ವೇದನು ಇಲ್ಲ ಏನೂ ಇಲ್ಲ, ಈ ಗೊಂಬೆ ಇಟ್ಕೊಂಡು ಕಂತ ಕಾಣ್ತಾ ಕಾಣಿಸಿ ಬಾ ಮಂತ್ರವಾದಿ ಹತ್ರ ಹೋಗೋಣ. ಅದಕ್ಕೆಲ್ಲ ವ್ಯವಸ್ಥೆ ನಾವು ಮಾಡಿದ್ದೀನಿ. ಬೇಣ್ಣು ಕಬ್ಬಿಣದ ಪೀಸು ಬೊಂಬೆ ಹೂವ ಇದನ್ನೆಲ್ಲ ಇಟ್ಟು ಕೆಂಪು ಬಟ್ಟೆಲಿ ಕಟ್ತಾ ಇದ್ದೀನಿ. ಇದ್ರ ಮುಂದೆ ಯಾವ ದುಷ್ಟಶಕ್ತಿ ಆಟನೂ ನಡೆಯೋದಿಲ್ಲ. ನನ್ನ ತಮ್ಮಂಗೇನು ಆಗಬಾರ್ದು. ಹೆದ್ರಕೋಬೇಡ, ಎಲ್ಲರಿಗೂ ಒಳ್ಳೇದಾಗುತ್ತೆ. ದೇವಿ ಇದ್ದಾಳೆ ಅಮ್ಮ ಕಾಳಕ ದೇವಿ, ಎಲ್ಲರಿಗೂ ಒಳ್ಳೇದು ಮಾಡು. ಏ
ಇದಕ್ಕಿಷ್ಟು ಸಾಕು. ಅವನಿಗಿಂತ ದೊಡ್ಡ ಮಂತ್ರ ಹಾಕಿದ್ದೀನಿ. ಇದಕ್ಕಿಂತ ದೊಡ್ಡ ಮಂತ್ರ ಅವನು ಹಾಕಿದ್ರೆ ಅದಕ್ಕಿಂತ ದೊಡ್ಡ ಮಂತ್ರ ನಾನು ಹಾಕ್ತೀನಿ. ಮಠ ಮಠ ಮಧ್ಯರಾತ್ರಿಯಲ್ಲಿ ನಿಮ್ಮನೆ ಬಾಗಿಲಲ್ಲಿ ಇಡಿ ಇದನ್ನ. ಅಲ್ಲಿಗೆ ಕತೆ ಮುಗಿತು. ಪಕ್ಕದ ಮನೆಯವ್ರದು ಏನಾಗಿದೆ ನೋಡಮ್ಮ ಕುಡಮ್ಮ? ಈ ಲೆವೆಲ್ ಗೆಳಿತಾನೆ ಅಂತ ಅನ್ಕೊಂಡ್ರಿಲ್ಲ. ಏ ಪೂಟ್ಲಾರಿ, ಏನ ಏನ ಮಾಡ್ತಾ ಇದ್ಯಾ? ನೀನು ಮಾಟ ಮಾತ್ರ ಮಾಡಿಸ್ತಾ ಇದೀನಿ. ಈಗಾಗಲೇ ಮಾಟ ಮಾಡಿಸಿದ್ದಿಲ್ಲ, ಏನ್ ಮಾಡ್ಬೇಕು? ನಮ್ಮ ಮನೆ ಮುಂದೆ ಬಿದ್ದಿರೋ ನಿಂಬೆ ಹಣ್ಣು ಮೊಟ್ಟೆನ ಕ್ಲೀನ್ ಮಾಡು. ಮುಟ್ಟ ಬಟ್ಟೆಲಿ ಈಗಿಂದೀಗಲೇ ನಮ್ಮ ಮನೆ ಹತ್ರ ಬಾ. ಏ ಪರಮ, ಏನಿದೆಲ್ಲ? ಹೇಳಲ್ಲ, ಪೇಪರ್ ಅವ್ರ ಹತ್ರ ಹೇಳ್ತೀವಿ. ನಿಮ್ಗ್ ಒಳ್ಳೇದಾಗಲ್ಲ ಕಣೆ, ನಿಮ್ಮನ್ನಾದ್ರೆ ಸಾಕ್ ಬಿಡ್ರಿ. ಬರ್ರಿ, ನಾವು ಎಲ್ಲರೂ ಮಾಟ ಮಂತ್ರ ಮಾಡಿಸಿ ಇವ್ರ ಮನೆ ದೆವ್ವ ತಂದು ಬಿಡೋಣ. ದೆವ್ವ ಯಾಕ್ರಿ, ನೀವು ಅದಿರಲ್ಲ. ನಮ್ ಕಡೆ ಬ್ಲಾಕ್ ಮ್ಯಾಜಿಕ್ ಅಂತ ಕರಿತೀವಿ. ಇದು ಎಲ್ಲಾ ದೇಶದಲ್ಲೂ ನಡೆಯುತ್ತೆ, ಆದ್ರೆ ನಮ್ ದೇಶದಲ್ಲಿ ಹೆಚ್ಚು. ಸ್ಮಶಾನದಲ್ಲಿ ದುಷ್ಟ ಶಕ್ತಿಗಳನ್ನ ಕೈವಶ ಮಾಡಿಕೊಂಡು ಮಂತ್ರವಾದಿಗಳು ಇನ್ನೊಬ್ಬರಿಗೆ ಕೆಳಗ್ ಬಗೆಯೋದಿಕ್ಕೆ ಇದನ್ನ ಉಪಯೋಗಿಸ್ತಾರೆ. ಇದನ್ನ ದಾಟೋದ್ರಿಂದ ಜ್ಞಾನ ತಪ್ಪೋಗುತ್ತೆ, ರಕ್ತ ಕಸಿ ಬೀಳ್ತಾರೆ ಅಂತೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಏನು ಅಂತ ಕೇಳೋಣ ಬನ್ನಿ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ, ಪತಿ ಪರಮೇಶ್ವರನ್ ಪತ್ನಿ ಪಾರ್ವತಿ. ಮೇಡಮ್, ಇದು ನಿಮ್ಮನೆ ಪ್ರಭಿದ್ರದ್ದು, ನಿಮ್ಗೆ ಹೇಗೆ ಗೊತ್ತಾಯ್ತು? ನಾ ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. 5 ಗಂಟೆಗೆ ಯಾಕೆ ಇಟ್ಟಿದ್ರಿ? ಅದು 5 ಗಂಟೆಗೆ ಇಟ್ಟರೆ 7 ಗಂಟೆಗೆ ಹೊಡ್ಕೊಳತ್ತೆ. ಅದು ಯಾಕೆ? ಅದು ನನ್ನ ಪತಿ ಪರಮೇಶ್ವರ ತಂದಿದ್ದು, ಅವ್ರ ಥರನೇ ಲೇಟು. ಲೇಟ್ ಆಗಿದ್ರಿ? ಹೌದು. ಆಮೇಲೆ ಕೈ ಪೊರ್ಕೆ ತಗೊಂಡೆ. ಯಾರ ಮೇಲೆ ಸಿಟ್ಟು? ಸಿಟ್ಟಗಲ್ಲ, ಕಸ ಗುಡ್ಸಕ್ಕೆ. ಮೇಡಮ್, ಲೈಟ್ ವೇರಿ ಆಯ್ತು, ಸ್ವಲ್ಪ ಮೊದ್ಲಿಂದ ಹೇಳ್ತೀರಾ? ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟಿದೆ. ಅದಾಯ್ತು, 7 ಗಂಟೆ ಆದ್ಮೇಲೆ ಏನಾಯ್ತು ಹೇಳ್ರಿ? ಕೈ ಪೊರ್ಕೆ ತಗೊಂಡೆ. ರೀ, ಹೇಳಿದ್ದೆ ಹೇಳ್ಬಿಡಿ, ನನ್ಗೆ ಹುಚ್ಚಿಡಿತಾ ಇದೆ. ಯಾವ್ದಾದ್ರು ಕಂಬ ಇದ್ರೆ ಹೇಳಿ, ತಲೆ ಚಚ್ಕೊಳ್ತೀನಿ. ಎದ್ಮೇಲೆ ಏನಾಯ್ತು ಹೇಳ್ರಿ? ನನ್ ಕಸ ಗುಡ್ಸಕ್ ಬಂದೆ, ನೋಡಿದ್ರೆ ಯಾರೋ ಮಾಟ ಮಂತ್ರ ಮಾಡಿ ಮನೆ ಮುಂದೆ ಇಟ್ಟಿದ್ದಾರೆ. ನಮ್ ತಲೆ ತಿರುಪ್ತು, ಅದಕ್ಕೆ ಮೈಗೆ ಓಡೋಗ್ಬಿಟ್ಟೆ. ನಮಗ್ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಕುಂಡಣ್ಣ ಅವ್ರಿಗೂ ಪರಮೇಶ್ವರ ಅವ್ರಿಗೂ ಜಗಳ ನಡೀತಾ ಇದೆ. ಒಂದ್ ಮನೆಯವ್ರನ್ನ ಕಂಡ್ರೆ ಒಂದ್ ಮನೆಯವ್ರಿಗೆ ಆಗ್ತಾ ಇಲ್ಲ. ಇದನ್ನ ಮಾಡ್ಸಿರೋದು ಪಕ್ಕದ ಮನೆಯವರೇ ಇರ್ಬೋದ ಅನ್ನೋ ಅನುಮಾನ ಶುರುವಾಗಿದೆ. ಇದ್ರಲ್ಲಿ ಶಕ್ತಿ ಇದೆಯೋ ಇಲ್ವ ಅಂತ ತಿಳ್ಕೊಳ್ಳೋದಿಕ್ಕೆ ದಾಟ್ಬೇಕಾಗತ್ತೆ. ಇದನ್ನ ದಾಟುವಾಗ ನಮ್ ಶರೀರದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಇದ್ರಲ್ಲಿ ಶಕ್ತಿ ಇದೆ ಅಂತ ಅರ್ಥ. ಅದಕ್ಕೆ ನಾನೀಗ ಇದನ್ನ ದಾಟ್ತಾ ಇದ್ದೀನಿ. ದಾಟಕ್ ಹೋಗ್ತೀರಾ? ನಮ್ ಜನಕ್ಕೆ ನಂಬಿಕೆ ಬರ್ಬೇಕು ಅಂದ್ರೆ ನಾನು ಈಗ ದಾಟ್ಬೇಕು. ಅದಕ್ಕೆ ನಾನು ದಾಟ್ತಾ ಇದ್ದೀನಿ. ಇದು ದಾಟೋ ಟೈಮ್ ಅಲ್ಲ. ನೀವೇನು ಯೋಚನೆ ಮಾಡಬೇಡಿ, ಈಗ ನಾನು ದಾಟ್ತಾ ಇದ್ದೀನಿ. ಸರ್, ಇದೇನ್ ಸರ್ ಮನೆ ಮುಂದೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ಚಿತ್ರಾನ್ನ ಮಾಡಕ್ ಕೂಡ ಅಂಗಡಿಲಿ ನಿಂಬೆಣ್ಣು ಸಿಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಕೈ ಕಾಲ್ಗೆಲ್ಲ ಸಿಗ್ತಾವಲ್ಲ ಸರ್. ಇತ್ತೀಚೆಗೆ ಇನ್ನೊಬ್ರು ಕೆಟ್ಟದ್ ಬಯಸೋ ಜನಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕಣವ್, ಏನು ಮಾಡಕ್ಕಾಗಲ್ಲ ಸರ್. ನಾವಿದ್ರು ಸುದ್ದಿಗೆ ಹೋಗ್ದಾರದು ಒಳ್ಳೇದು ಸರ್. ಏನಾಗತ್ತಪ್ಪ ಆಮೇಲೆ ನಾವು ಸ್ಟೇಷನ್ಗೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ರೆ ಮಾಡಿಸಿದ್ರು ಏನಾಗುತ್ತೆ? ನಿಮ್ಗೆ ಹುಚ್ಚಿಡ್ದು ಎಲ್ಲಾ ಕಲ್ರೂ ಆಚೆ ಬಿಟ್ಬಿಟ್ರೆ ನಾ ಇನ್ಕಂಡು ಎದುರು ಓಡೋದ್ರೆ ಏನಾಗುತ್ತೆ? ಅದು ಅಟ್ಟಿಸ್ಕೊಂಡು ಬಂದು ಕಚ್ಚುತ್ತೆ. ತುಂಬನೆ ನಿಂತ್ಕೊಂಡ್ರೆ ಆಗುತ್ತೆ. ಮಾಟ ಮಂತ್ರನು ಅಷ್ಟೇ, ಹೆದರೋರ್ನ ಹೆದರಿಸುತ್ತೆ. ಏ ಶಿಶುಪಾಲ್ ಇರೋವ್ರಿಗೆ ಯಾರು ಏನು ಮಾಡಕ್ ಆಗೋದಿಲ್ಲ. ಮಾಟ ಮಂತ್ರ ಮಾಡಿಸೋರ್ ಒಬ್ಬೊಬ್ಬರನ್ನು ಬಲಿ ಹಾಕ್ಬಿಡ್ತೀರ. ಶಿಶು ಪಶು ಅನ್ಬೇಡಮ್ಮ, ನಾ ನಿನ್ನ ಬೈಯಕ್ ಆಗೋದಿಲ್ಲ. ತಂಗ್ಯವಾ, ಎಲ್ಲಿ ನಿನ್ ಪತಿದೇವ್ರು? ಏನಪ್ಪ, ಏನ್ ಸಮಾಚಾರ? ಸಮಾಚಾರ ಅಲ್ಲ, ವಾಮಾಚಾರ. ಏನು ಗೊತ್ತೇ ಇಲ್ಲ ಅನ್ನೋ ತರ ಕೇಳ್ತಾ ಇದಾರೆ ನೋಡಿ. ಹಾ, ಬಾಯಲ್ಲಿ ಬಿಸ್ಕೆಟ್ ಇಟ್ರೆ ತಿನ್ನಕ್ಕೆ ಬರಲ್ಲ ಪಾಪ. ಕೊಂಡ್ಕೊಂಡು ತಿಂತೀನಿ. ಗುಂಡಣ ನಿನ್ಗೆ ಗೊತ್ತಾ? ಗೊತ್ತಿಲ್ದೇನು, ಲಾಯರ್ ಗುಂಡಣ ನನ್ನ ಫ್ರೆಂಡು. ನೀವು ಅವ್ರ ಮನೆ ಹತ್ರ ಹೋಗಿದ್ದೀರಾ? ಹೌದು, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಸರ್, ಅನುಮಾನನೇ ಇಲ್ಲ ಸರ್, ಇವ್ರು ಒಪ್ಕೊಂಡಿದ್ದಾರೆ. ನಿಮ್ಮನ್ನೆಲ್ಲ ಹೋಲ್ಸೇಲ್ ಆಗಿ ಅರೆಸ್ಟ್ ಮಾಡ್ತೀನಿ. ಸರ್, ನನ್ನ ಜಾಗ ಸಾಲಲ್ಲ.
ನಿಮ್ಮನ್ನ ಸ್ಟೇಷನ್ ಕೂರಿಸಿ ನಾವು ಸೆಲ್ಲಲ್ಲಿ ಇರ್ತೀವಿ. ಸುಮ್ಮನೆ ಇರಲ್ಲ, ನೀನು ಅರೆಸ್ಟ್ ಆಗ್ಬಿಡ್ತೀಯ. ಅರೆಸ್ಟ್ ಮಾಡಕ್ ಮುಂಚೆ ನಾವೇನ್ ತಪ್ಪು ಮಾಡಿದೀವಿ ಅದ್ ಹೇಳಿ. ನೀವು ಗುಂಡಣ್ಣನ ಮನೆ ಮುಂದೆ ಮಾಟ ಮಂತ್ರ ಮಾಡಿಸಿದ್ರ ಅದನ್ನೆಲ್ಲ ನಾವು ಮಾಡಿಸಿದಲ್ಲ. ಹೇಗಾಯ್ತಗವ ಅವ್ರ ಮನೆ ಮುಂದೆ ಮಾಟ ಮಂತ್ರ ಮಾಡಿಸಿದ್ ನಾವು ಅಂತ ಗುಂಡಣ್ಣ ವೈಶಾಲಿ ನಮ್ಗೆ ಹೇಳಿದ್ರು. ಅದಕ್ಕೆ ಸೇಫ್ಟಿ ಸೈಡ್ಗೋಸ್ಕರ ನಾವು ಮಂತ್ರವಾದಿ ಹತ್ರ ಹೋಗಿ ಇಷ್ಟೆಲ್ಲ ಮಾಡಿಸ್ವಿ. ಆದ್ರೆ ಇದನ್ ಮಾಡಿಸಿದ್ಮೇಲೆ ಟಿ ವಿ 10 ರೂಪಾಯಿ ದಾಟ್ಬಿಟ್ಟು ಜ್ಞಾನ ತಪ್ಪ ಬಿದ್ದಿದ್ದಾಳೆ. ಅಂದ್ಮೇಲೆ ನೀವು ತುಂಬಾ ಪವರ್ಫುಲ್ ಮಂತ್ರನೇ ಮಾಡಿಸಿದೀರಾ. ಪೊಲೀಸ್ ಆಗಿ ನೀವ್ ಇದೆಲ್ಲ ನಂಬ್ತೀರಾ? ವಿಧಾನಸೌಧನೇ ನಂಬದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಲೇಬೇಕಲ್ವಾ? ನೋಡ, ಹೀಗೆ ಬಿಟ್ರೆ ಒಬ್ಬೊಬ್ಬ MLA ಮನೆ ಮುಂದೆ ಮಾಟ ಮಂತ್ರ ಶುರು ಆಗ್ಬಿಡುತ್ತೆ. ಆಮೇಲೆ ನಿಂಬೆ ಗಿಡ ಬೇವು ಮರ ಇವೆಲ್ಲ ಬೆಳೆಸ್ಬಿಡ್ತಾರೆ. ಜನರ ಧೈರ್ಯ ತುಂಬಬೇಕು ಅಂದ್ರೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ಲೇಬೇಕು. ಅಪ್ಪ, ಮೊದಲು ವಿಚಾರಣೆ ಮಾಡಬೇಕು, ಹೋಗಿ ಗುಂಡನ್ ಸ್ಟೇಟ್ಮೆಂಟ್ ತಗೋಬೇಕು, ಆಮೇಲೆ ನೀನ್ ಮುಂದೆ ಹೊರಿಬೇಕು. ಕಾನೂನು ನಿಂಗೆ ಗೊತ್ತಿಲ್ಲ ಅಂತ ಹೇಳೋ, ನಾನು ಹೇಳ್ಕೊಡ್ತೀನಿ. ಹೌದು ಸರ್, ಈ ನಿಂಬೆಗೋಸ್ಕರ ನಾವ್ಯಾ ಕೆಲಸ ಕಳ್ಕೋಬೇಕು. ಬನ್ನಿ, ಗುಂಡಣ್ಣ ಮನೆ ಹತ್ರ ಹೋಗಿ ನೋಡ್ಕೊಂಬರೋಣ. ನೋಡ, ಬಂದಿದ್ದಕ್ಕೆ ಯಾರನ್ನ ಎತ್ತಾಕೊಂಡು ಹೋಗ್ಲೇಬೇಕಣ. ನನ್ನ ಹಿಡ್ಕೊಂಡು ಹೋಗ್ಬಿಡಿ. ನೋಡಿ ಇನ್ಸ್ಪೆಕ್ಟ್ರೆ, ಯಾವ ಲೆವೆಲ್ ಗಳಿಗೂ ಮಾಟ ಮಾತ್ರ ಮಾಡ್ತಾ ಇದಾರೆ ಅಂತ ಈ ಪರಮ ರಾಜಕಾರಣಿ ಆಗಕ್ಕೆ ಲಾಯಕ್. ಮಾರಿ ಈ ತರ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾವು ಹಾಳಾಗ್ಲಿ ಅಂತ ಈ ತರ ಮಾಡಿದಾಳ ನೋಡಿ. ವೈಶಾಲಿ, ನೀ ತಪ್ಪು ತಿಳ್ಕೊಂಡಿದ್ಯಾ, ನಾನು ಯಾಕೆ ಮಾಟ ಮಾತ್ರ ಮಾಡಿಸ್ಲಿ? ಸುಮ್ನೆ ನನ್ ಮೇಲೆ ಅಪ್ಪಾದ ಹೊರಸ್ಬೇಡ. ಅದ್ ಮೊಟ್ಟೆ ಹೇಗ್ ಬಂತು? ಕೋಳಿನ ಬಂದ್ ಇಟ್ಟೋಯ್ತಾ? ಅರ್ಶನ ಕುಂಕುಮ ಹೇಗ್ ಬಂತು? ನೋಡಿ, ಭಿನ್ನ ಪಾಯಿಂಟ್ ವೈಶಾಲಿ ಅವರೇ, ಇದ್ರಲ್ಲಿ ಏನೋ ಗೊಂದಲ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೋಡಿ, ಮಾಟ ಮಂತ್ರ ನಾನು ನಂಬಾರ್ದು, ಈ ಕವರ್ ತೆಗೆದು ಚೇಸೆ. ಇವತ್ತು ಬಿಸಾಕೋದು ಸುಲಭ ಅಲ್ಲ. ನಿಮ್ಮ ಮನೆ ಮುಂದೆ ಬಿದ್ದಿರೋ ಮಾಟದ ವಸ್ತುನ ದಾಟಿ ಟಿ ವಿ 100 ರೂಪಾಯಿಗೆ ಜ್ಞಾನ ತಪ್ಪು ಬಿದ್ದಿದ್ದಾಳೆ. ಇದನ್ನೆಲ್ಲ ನಾನು ನಂಬಲ್ಲ. ನೀವಿದು ನೋಡಿದ್ದೀರಾ? ರೀ, ನೋಡಿದ್ದೆಲ್ಲ ನಿಜ ಇರಲ್ಲ. ಮಾಟ ಮಂತ್ರ ಮಾಡಿರೋ ಜಾಗಕ್ಕೆ ಪೊಲೀಸರು ಬಂದಿದ್ದಾರೆ. ಬನ್ನಿ, ಈಗ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ರೀ, ನಿಂತ್ಕೊಳ್ರಿ. ನೀವು ನನ್ನ ಪ್ರಶ್ನೆ ಕೇಳಕ್ ಮುಂಚೆ ನಾನು ನಿನ್ನ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಜೇನ್ ಕೇಳಿ ಸರ್. ನೀವು ನಿನ್ನೆ ನಮ್ಮನೆ ಹತ್ರ ಅರ್ಶನ ಕುಮಾರ್ ಆಡಿತ್ತಿಗೆ ಜ್ಞಾನ ತಪ್ಪಿ ಬಿದ್ದರಂತೆ. ಹೌದಾ? ಬಿದ್ದಿದ್ದೇನೋ ನಿಜ. ಬಿದ್ದಿದ್ದಕ್ಕೆ ಕಾರಣ? ರೀ, ಆಮೇಲೆ ನಾಚಿಕೊಳ್ಳೋಣ ಅಂತ ಕಾರಣ ಹೇಳ್ರಿ. ನನ್ಗೀಗ 3 ತಿಂಗಳು. ಆಟಿದ್ದಕ್ಕೆ 3 ತಿಂಗಳ? ಅದಕ್ಕೆ ಕಾರಣ ಕ್ಯಾಮ್ರಾಮನ್. ರೀ ಕ್ಯಾಮ್ರಾಮನ್ ನೋಡಲ್ ಜೀವ ಅವರೇ, ನೀವ್ ಈ ತರ ಮಾಟ ಮಾತ್ರ ಮಾಡಬಹುದೇನ್ರಿ? ರೀ ಸ್ವಾಮಿ, ಇವ್ರು ಯಾರು ಅನ್ಕೊಂಡಿದ್ದೀರಾ? ನನ್ನ ಸ್ವಂತ ಹೆಂಡತಿ, ಮದ್ವೆ ಆಗಿ 1 ವರ್ಷ ಆಗಿದೆ. ಈ ಮನೇಲಿ ಯಾವ ಸಮಸ್ಯೆಗಳಿಲ್ಲ, ನೀವು ಹೊರಡ್ಬೋದು. ಏನ್ರಪ್ಪ, ನಿಮ್ಮ ಅನುಮಾನಗಳೆಲ್ಲ ಪರಿಹಾರ ಆಯ್ತಾ? ತೆಗೆದ್ಬಿಸ. ಥ್ಯಾಂಕ್ ಯು ಸರ್. ನಮ್ಮ ಕೀ ಬಂಚ್ ಇರೋ ಕವರ್ ಕೊಟ್ಟಿದ್ದಕ್ಕೆ. ಮಾಟ ಮಂತ್ರ ಮಾಡಿಸಿ ಮೊಟ್ಟೆ ನಿಂಬೆ ಹಾಕೋದು. ಇದು ಮಾಟ ಮಂತ್ರ ಮಾಡಿಸಿರೋ ಕವರ್ ಅಲ್ಲ, ಪೂಜೆಗೆ ತಂದಿರೋ ಕವರ್.